समाज एकड़ी पार्टी एकड़ी हर समाज में हर कार्यकर्ता से बीजेपी में ಬಿಜೆಪಿ ಬಿ ಬಜಾರ ಸಮಾಜ ಲೀಡರ್ ಲಾರ ಆಪಣ ಎಂಎಲ್ಎ ಎಲೆಕ್ಷನ್ ತಾಣಿ ಸೇ ಬಳತಾಣಿ ಒಗ್ಗಟ್ಟೆ ತಾಣಿ ಲಾರ ಕಾಯಿ ಬಿಜೆಪಿ ನಿಂತಿ ಹರ ತಾಂಡ ಹರ ಎಲ್ಲಿ ಕರ್ತಾಣಿ ಎಲೆಕ್ಷನ್ ತರ ನಿಕಾಲ ಕಾಂಗ್ರೆಸ್ ಕಾರ್ಯಕರ್ತರ ಬ್ಯಾಂಕ್ ಗರ ನಿಕಾಲ ಚ ಕೋಯಿ ಬಾರ ಕೋಯಿ ಯಾರ ಕೋಯಿ ಆಪ ಸಮಾಜ ಉತ್ತರ ದೇ ಬಾರ ಪರ್ಸೆ ಮೇ 10 ವರ್ಷ ಮೇ ಅಧಿಕಾರಿ ಮಾಪನ ಕಾಯಿ ಕರ್ತರ ಕಾಯಿ ಕರ್ತರ ಓರ್ ಫ್ಯಾಮಿಲಿ ಜೋಡನೆ ಕಾಯಿ ಕರ್ತರ ಲಾರ 4 ವರ್ಷ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಸಾಮಾನ್ಯ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರ ಪ್ರಚಾರ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಪ್ರಿಯಾಂಕ್ ಖರ್ಗೆ ಸಾಹೇಬರ ಸ್ವಕ್ಷೇತ್ರ ಮತ್ತು ಇಲ್ಲಿ ಲಂಬಾಣಿ ಜನಾಂಗ ಮತ ಹೆಚ್ಚಿರ್ತಕ್ಕಂಥ ಕ್ಷೇತ್ರ. ಕಳೆದ ಸಲ ಉಮೇಶ್ ಜಾಧವ್ ಅವರು ನಿಂತಾಗ ನಮ್ಮ ಸಮಾಜಕ್ಕೆ ಅನೇಕ ಕನಸುಗಳು, ಯಾವ ರೀತಿ ಮೋದಿಯವರು ಇಡೀ ಭಾರತಕ್ಕೆ ಕನಸು ಕಾಣಿಸಿದ್ರು ಆ ರೀತಿ ಅನೇಕ ಕನಸುಗಳು ತೋರಿಸಿದ್ರು. ಆದರೆ ಕಳೆದ 5 ವರ್ಷದಲ್ಲಿ ಬಂಜಾರ ಸಮಾಜಕ್ಕೆ ಕಿಂಚಿತ್ತು ಕೆಲಸ ಕೂಡ ಅವರು ಮಾಡಲಿಲ್ಲ. ನಮಗೆ ಅತ್ಯಂತ ನಿರುದ್ಯೋಗದ ಸಮಸ್ಯೆ ಹೆಚ್ಚಿರ್ತಕ್ಕಂಥ ಸಮಾಜ ಇಲ್ಲಿ ವಾಡಿಲಿಂದ, ನಾಲ್ವಾರ್ಲಿಂದ, ಶಹಾಬಾದ್ಲಿಂದ, ಚಿಂಚೋಳಿಯಿಂದ ಎಲ್ಲ ಕಡೆಯಿಂದ ಸಾವಿರಾರು ಜನ ಗೂಳೆ ಹೋಗ್ತಾರೆ ಪ್ರತಿ ವರ್ಷ ಬೇರೆ ಬೇರೆ ಕಡೆಗೆ ಕೆಲಸ ಆರಿಸ್ಕೊಂಡು. ಆದರೆ ಆ ಗೂಳೆ ಸಮಸ್ಯೆಗೆ ಅವರು ಸ್ಪಂದಿಸಿಲ್ಲ. ನಮ್ಮ ಸಮಾಜಕ್ಕೆ ಅತ್ಯಂತ ಎರಡನೇ ದೊಡ್ಡ ಸಮಾಜ ಅಕ್ರಮ ಸಕ್ರಮದ್ದು, ಅದು ಸರ್ಕಾರಿ ಜಮೀನಾಗಿರ್ಬೋದು, ನಮ್ಮ ಗೋಮಾಳ ಜಮೀನಾಗಿರ್ಬೋದು, ಫಾರೆಸ್ಟ್ ಲ್ಯಾಂಡ್ ಆಗಿರ್ಬೋದು, ಅನೇಕ ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿರತಕ್ಕಂಥ ಅಕ್ರಮ ಸಕ್ರಮ ಸಮಸ್ಯೆ, ಅದಕ್ಕೂ ಕೂಡ ಅವರು ಸ್ಪಂದಿಸಲಿಲ್ಲ. ಅತ್ಯಂತ ಕಷ್ಟದ ಕಾಲದಲ್ಲಿ, ಕೊರೋನಾ ಸಮಯದಲ್ಲಿ ನಮ್ಮ ಜನ ಮುಂಬೈನಲ್ಲಿ, ಪುಣೆನಲ್ಲಿ, ಬಾಂಬೆನಲ್ಲಿ ಅಲ್ಲಿ ಸಿಕ್ಕಾಕ್ಕೊಂಡಿದ್ದರು. ಹಗಲ ರಾತ್ರಿ ಫೋನ್ ಮಾಡಿದರೂ ಕೂಡ ಯಾರಿಗೂ ಫೋನ್ಗೆ ಅವರು ಸ್ಪಂದಿಸಿಲ್ಲ, ಯಾರಿಗೂ ಕೂಡ ಸಹಾಯ ಮಾಡಲಿಲ್ಲ. ಸಮಾಜ ಒಂದು ನಿರೀಕ್ಷೆ ಇಟ್ಕೊಂಡು ಇವರಿಗೆ ಎಂ ಪಿ ಮಾಡಿತ್ತು. ಆದರೆ ಇಡೀ ಸಮಾಜ ಇವತ್ತು ಭ್ರಮನಿರಸಗೊಂಡಿದೆ. ಎಲ್ಲ ತಾಂಡಗಳಲ್ಲಿ ಜನ ಅತ್ಯಂತ ದುಃಖಿತರಾಗಿದ್ದಾರೆ ಅವರ ಕೆಲಸದಿಂದ. ಹಾಗಾಗಿ ಅವರಿಗೆ ಈ ಸಲ ಅವರೇ ನಿರೀಕ್ಷೆ ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿ ನಿರೀಕ್ಷೆ ಏನಿಲ್ಲ. ಕಾಂಗ್ರೆಸ್ ಪರವಾಗಿ ನಮ್ಮ ಜನರ ಮನಸ್ಸಿದೆ. ಮತ್ತು ಈ 5 ಗ್ಯಾರಂಟಿಗಳು ಅತ್ಯಂತ ಹೆಚ್ಚು ಬೆನಿಫಿಟ್ ಈ ಗ್ಯಾರಂಟಿಗಳದ್ದು ತಾಂಡ ಜನರಿಗೆ ಸಿಗ್ತಾ ಇದೆ. ಮತ್ತು ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದರೆ ತಮ್ಗೆ ಗೊತ್ತಿದೆ, ಪಂಚ ನ್ಯಾಯ ಅಂತ ನಾವು ಘೋಷಣೆ ಮಾಡಿದ್ದೀವಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ. ಅದರಲ್ಲಿ ನಾರಿ ನ್ಯಾಯ, ಇವತ್ತೇನೋ ಒಂದು ಕುಟುಂಬಕ್ಕೆ ಒಬ್ಬ ಮನೆಯೊಡತಿಗೆ 2,000 ರೂಪಾಯಿ ಸಿಗ್ತಾ ಇದೆ. ಅದೇ ಮನೆಯೊಡತಿಗೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂತು ಅಂತಂದರೆ 1,00,000 ರೂಪಾಯಿ, ಅಂದರೆ 100 ಮನೆ ಇರ್ತಕ್ಕಂಥ ಒಂದು ತಾಂಡಕ್ಕೆ 1 ವರ್ಷಕ್ಕೆ 1 ಕೋಟಿ ರೂಪಾಯಿ ಬರ್ತದೆ. ಆ ತಾಂಡದ ಜನರ ಸಮಸ್ಯೆ ಪರಿಹಾರ ಆಗೋದು ಇಂಪಾರ್ಟೆಂಟ್ ಹೊರತು ಉಮೇಶ್ ಜಾಧವ್ ಇನ್ನೊಂದು ಸಲ ಎಂ ಪಿ ಆಗೋದು ಇಂಪಾರ್ಟೆಂಟ್ ಇಲ್ಲ ನಮ್ಮ ಜನಕ್ಕೆ. ಅದಕ್ಕೆ ನಮ್ಮ ಕುಟುಂಬಗಳಿಗೆ ಸಹಾಯ ಆಗ್ತಕ್ಕಂಥ ಈ ಪಂಚ ಗ್ಯಾರಂಟಿ ಇರ್ಬೋದು, ಪಂಚ ನ್ಯಾಯ ಇರ್ಬೋದು, ಇದು ನಮ್ಮ ಸಮಾಜಕ್ಕೆ ಒಳಿತಾಗ್ತದೆ, ನಮ್ಮ ಯುವಕರ ಭವಿಷ್ಯ ನಿರ್ಮಾಣ ಆಗ್ತದೆ. ಹಾಗಾಗಿ ನಮ್ಮ ಸಮಾಜ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬೆಂಬಲ ಮಾಡೇ ಮಾಡ್ತದೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ವಿಶೇಷವಾಗಿ ಚಿತ್ತಾಪುರ ಕ್ಷೇತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಕಾರ್ಯ ಪ್ರತಿ ಹಳ್ಳಿಗೆ ಮತ್ತು ಪ್ರತಿ ತಾಂಡಕ್ಕೆ ಮುಟ್ತಾ ಇದೆ. ಅನೇಕ ತಾಂಡಗಳಲ್ಲಿ ಓಟ್ ಬರಲಿ ಬಿಡಲಿ ಇವತ್ತು ಅವರು ಯೋಜನೆಗಳು ರೂಪಿಸ್ಕೊಂಡು ಕಾರ್ಯಗತ ಮಾಡ್ತಾ ಇದ್ದಾರೆ. ಹಾಗಾಗಿ ಜಾತಿಯನ್ನು ಮೀರಿ, ಧರ್ಮವನ್ನು ಮೀರಿ, ಸಂವಿಧಾನವೇ ನನ್ನ ಧರ್ಮ ಅಂತ ತಿಳ್ಕೊಂಡು ಕೆಲಸ ಮಾಡ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಇವತ್ತು ಬಂಜಾರ ಸಮಾಜ ನಿಂತಿದೆ, ನಿಲ್ತದೆ. ಈ ಸಲ ಹಿಂದೆಂದಿಗಿಂತೂ ಹೆಚ್ಚು ಮತ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹಾಕಿ ದೊಡ್ಡಮನಿ ನಮ್ಮ ರಾಧಾಕೃಷ್ಣ ಸಾಹೇಬರನ್ನು ಗೆಲ್ಲಿಸೇ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೂ ಕೂಡ ಇದೆ.